ಮತ್ತು ಅದೇ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅದು ಬಹಳ ಸತ್ಯವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಇವತ್ತು ನನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಆರ್ ಬಿ ಶ್ರೀನಿವಾಸ್ ಸಾಹೇಬರು ಮತ್ತು ಹಿಂದಿನ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಸ್ ಚಿಕ್ಕಂದೂರು ಮತ್ತು ಈಗ ತಾನೇ ಮೊನ್ನೆ ನಿಧನರಾಗಿರ್ತಕ್ಕಂಥ ಸಿ ಎಂ ನಿಂಬಣ್ಣವರು ಮತ್ತು ಮೋಹನ್ ಲಿಂಬೆಕಾಯಿ ಅವರು ಮತ್ತು ಅದೇ ರೀತಿ ಈ ಭಾಗದ ಮಾಜಿ ಮುಖ್ಯಮಂತ್ರಿಗಳು ಇಂದಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ಪ್ರಮುಖರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅನಂತಕುಮಾರ್ ಅವರನ್ನು ನೆನೆಸ್ಬೇಕಾಗುತ್ತೆ. ಅವ್ರ ಜೊತೆ ಕೂಡ ನಾನು ಬಾಲ್ಯದಿಂದ ಕೂಡ ಅವ್ರನ್ನ ನೋಡಿ ಬೆಳೆದಿದ್ದೆ. ಇವತ್ತು ಎಲ್ಲ ಜವಾಬ್ದಾರಿ ಅಂತ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಈ ಜಿಲ್ಲೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಗಟ್ಟಿಯಾಗಿ ಇವತ್ತು ನೆಲೆ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಅನೇಕ ನಮ್ಮ ಹಿರಿಯರು ನಮ್ಮ ಪಕ್ಷವನ್ನು ಬಿಟ್ಟು ಇವತ್ತು ಬೇರೆ ಕಡೆ ಹೋಗ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಬಹಿರಂಗವಾಗಿ ಕೂಡ ಅವ್ರಿಗೆ ಮಾತನಾಡಿದ್ದೇನೆ, ವೈಯಕ್ತಿಕವಾಗಿ ಕೂಡ ನಾನು ಮಾತನಾಡಿದ್ದೇನೆ, ಇವತ್ತು ಕೂಡ ನಾನು ಬೆಳಗ್ಗೆ ಮಾತನಾಡಿದ್ದೇನೆ. ಇವತ್ತು ಇವರು ಎಲ್ಲರನ್ನೂ ಕೂಡ ಇಡೀ ನಮ್ಮ ಲೋಕಸಭಾ ಕ್ಷೇತ್ರವನ್ನ ನೀವು ನಮ್ಮ ನಾಯಕರು ಎಲ್ಲರನ್ನೂ ಒಟ್ಟಾಗಿ ಎಲ್ಲ ವರ್ಗದ ಜನರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇದು ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಇರ್ತಕ್ಕಂಥದ್ದು. ಯಾಕಂದ್ರೆ ಅನೇಕರು ಬಿಟ್ಟು ಹೋದ್ಮೇಲೆ ಅವರಿಗೆ ಕಟ್ಟಿರ್ತಕ್ಕಂಥ ಪಾರ್ಟಿಯನ್ನ ಇದು ಬಿಟ್ಟು ಹೋಗ್ತಕ್ಕಂಥದ್ದನ್ನ ಬಹಳ ಇವತ್ತು ನೋವಿನಲ್ಲಿರ್ತಕ್ಕಂಥ ಜಿಲ್ಲೆ ನಮ್ಮ ಧಾರವಾಡ ಜಿಲ್ಲೆ. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಭದ್ರ ನೆಲೆಯಾಗಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ರಲ್ಲಿ ಇವತ್ತು ಧಾರವಾಡ ಜಿಲ್ಲೆಯ ಕೊಡುಗೆ ಬಹಳ ಇರ್ತಕ್ಕಂಥದ್ದು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಅನಂತಕುಮಾರ್ ಅವರು ನಮಗಿಲ್ಲ, ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇವತ್ತು ಬೇರೆ ಪಕ್ಷದಲ್ಲಿದ್ದಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭ ಇವತ್ತು ಅನೇಕ ನಿಗಮ ಮಂಡಳಿಗಳು ಆಗಿರ್ಬೋದು ಅನೇಕ ಅಧಿಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಯಾವುದೂ ಕೂಡ ಸರಿ ಸಮಾನವಾಗಿ ಅದು ಹಂಚಿಕೆ ಆಗಲಿಲ್ಲ. ಯಾಕಂದ್ರೆ ಲೋಕಸಭಾ 8 ವಿಧಾನಸಭೆಯಲ್ಲಿ ಕೂಡ ಇವತ್ತು ಅನೇಕ ನಿಗಮಗಳನ್ನ ಒಂದು ಕೂಡ ಯಾವುದೇ ಒಂದು ಕ್ಷೇತ್ರ ಕೂಡ ಸಾಧ್ಯ ಆಗಬೇಕು. ಇವತ್ತು ಅದಕ್ಕೆಲ್ಲದಕ್ಕೂ ಹಿರಿಯರಾಗಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಹಿಂದೆ ತಪ್ಪಾಗಿದೆ, ಮುಂದೆ ತಪ್ಪಾಗದ ರೀತಿಯಲ್ಲಿ ಅವರು ಈ ಪಕ್ಷವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರು ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಸ್ವಲ್ಪ ನೋವಿದೆ. ಅನೇಕ ನಮ್ಮ ಪಕ್ಷದ ಮುಖಂಡರು ನಾವು ಬಹಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದೀವಿ, ಧ್ವಜವನ್ನು ಹಿಡಿದಿದ್ದೇವೆ, ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸ್ಥಾನಮಾನವನ್ನು ಪಕ್ಷ ಕೊಡಲಿಲ್ಲ ಅನ್ನೋ